ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸೃಷ್ಟಿ ಒಂದು ವಿಸ್ಮಯ ಹಾಗೂ ಊಹೆಗೂ ನಿಲುಕದಷ್ಟು ವಿಶಾಲ. ಅದರ ಆಳವನ್ನು ಅರಿಯುವ ಪ್ರಯತ್ನದಲ್ಲಿ ನಮಗೆ ತಿಳಿಯದ ಎಷ್ಟೋ ವಿಷಯಗಳು ನಮ್ಮ ಜ್ಞಾನಕ್ಕೆ ತಲುಪುತ್ತಲೇ ಇರುತ್ತವೆ. ಮಹಿಳೆಯರು ಗರ್ಭವತಿಯರಾಗುವುದು ಒಂದು ಶಾಪವೂ ಹೌದು, ವರವೂ ಹೌದು. ಅದರ ಕುರಿತಾದ ಗ್ರಂಥಗಳಲ್ಲಿ ಉಲ್ಲೇಖವಾದ ಒಂದು ಪ್ರಾಚೀನ ಕಥೆಯ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಒಂದು ಬಾರಿ ಸರಸ್ವತಿ ದೇವಿಯು ಬ್ರಹ್ಮದೇವರನ್ನು ಭೇಟಿಯಾಗಿ ತನಗಿರುವ ಸಂದೇಹಗಳಿಗೆ ಉತ್ತರವನ್ನು ತಿಳಿಯಬೇಕೆಂದುಕೊಂಡಳು. ಬ್ರಹ್ಮದೇವರನ್ನು ಕುರಿತು, ಓ ದೇವ, ನೀವು ಈ ಸೃಷ್ಟಿಯನ್ನು ಸೃಷ್ಟಿಸಿದ್ದೀರಾ. ನೀವು ಅನೇಕ ಮಂದಿ ಋಷಿಮುನಿಗಳಲ್ಲದೆ ಅಪ್ಸರೆಯರು ಮತ್ತು ಗಂಧರ್ವ ದೇವತೆಯರನ್ನು ಕೂಡ ಸೃಷ್ಟಿಸಿದ್ದೀರಾ. ನೀವೇ ಸ್ತ್ರೀಯರಿಗೆ ಸೌಂದರ್ಯವನ್ನು ಮತ್ತು ಚಂಚಲತೆಯನ್ನು ಪ್ರಸಾದಿಸಿದ್ದೀರಾ. ಆದರೆ ನನಗಿರುವ ಸಂದೇಹವೆಂದರೆ, ಕೇವಲ ಮಹಿಳೆಯರಿಗೆ ಮಾತ್ರವೇ ಗರ್ಭವು ಏಕೆ ಪ್ರಸಾದಿಸಿದ್ದೀರಾ? ಈ ಬ್ರಹ್ಮಾಂಡದಲ್ಲಿ ಏಕೆ ಕೇವಲ ಸ್ತ್ರೀಯರು ಮಾತ್ರವೇ ಗರ್ಭವತಿಯರಾಗುತ್ತಿದ್ದಾರೆ? ಇದರ ಹಿಂದಿರುವ ಅಸಲಿ ಕಾರಣವಾದರೂ ಏನು ಎಂದು ಕೇಳಿದಾಗ ಬ್ರಹ್ಮದೇವರು ನಗುತ್ತಾ, ಓ ದೇವಿ, ಈ ದಿನ ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀಯ. ಈ ಬ್ರಹ್ಮಾಂಡದಲ್ಲಿ ಎಲ್ಲ ನೋವುಗಳಿಗಿಂತಲೂ ಹೆಚ್ಚಿನ ನೋವು ಗರ್ಭಧರಿಸಿದಾಗ ಬರುತ್ತದೆ. ಇದರ ಹಿಂದೆ ಒಂದು ಪ್ರಾಚೀನ ಕಾಲದ ಕಥೆ ಇದೆ. ಅದನ್ನು ಶ್ರದ್ಧೆಯಿಂದ ಕೇಳು. ಹಾಗೆಯೇ ಯಾರಾದರೆ ಈ ಕಥೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಸಕಲ ಸದ್ಗುಣಗಳಿರುವ ಪುತ್ರರು ಪ್ರಾಪ್ತಿಯಾಗುತ್ತಾರೆಂದು ಕತೆ ಹೇಳಲು ಶುರು ಮಾಡಿದರು ಬ್ರಹ್ಮದೇವರು. ಪುಲಸ್ಯ ಮಹರ್ಷಿಗಳು ನನ್ನ ಕಿವಿಯಿಂದ ಜನಿಸಿದರು. ಆತನು ನನ್ನ ಮಾನಸ ಪುತ್ರರಲ್ಲಿ ಒಬ್ಬರು. ನಾನು ಆತನಿಗೆ ಅನೇಕ ವಿದ್ಯೆಗಳನ್ನು ಪ್ರಸಾದಿಸಿದ್ದೇನೆ. ಆತನ ಸೃಷ್ಟಿಯ ಹಿಂದಿರುವ ರಹಸ್ಯವನ್ನು ಆತನಿಗೆ ಹೇಳಿದ ನಂತರ ಈ ಲೋಕ ಕಲ್ಯಾಣಕ್ಕೋಸ್ಕರ ತನ್ನ ಜೀವನ ಪೂರ್ತಿ ತಪಸ್ಸು ಮಾಡು ಎಂದು ಆತನಿಗೆ ನಾನು ಹೇಳಿದೆ. ಆತನು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಸಿದ್ಧನಾಗುತ್ತಾನೆ. ನಾನು ಹೇಳಿದ ಹಾಗೆಯೇ ಪುಲಸ್ಯ ಮಹರ್ಷಿಗಳು ಸುಮೇರು ಪರ್ವತದ ಬಳಿ ತಪಸ್ಸು ಮಾಡಲು ಹೊರಟರು. ಅಲ್ಲಿ ಅವರು ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಒಂದು ದಿನ ಘನಘೋರ ತಪಸ್ಸು ಮಾಡಲು ಶುರು ಮಾಡಿದರು. ಆ ಸಮಯದಲ್ಲಿ ಬಹಳ ಮಂದಿ ಗಂಧರ್ವರು, ದೇವತೆಯರು ಮತ್ತು ದಾನವರು ಜೊತೆಗೆ ಅಪ್ಸರೆಯರು ಸೇರಿ ಆ ಸ್ಥಳದಲ್ಲಿ ತಿರುಗಾಡಲು ಬರುತ್ತಿದ್ದರು. ಅವರೆಲ್ಲರೂ ಕೂಡ ಏನಾದರೂ ಮಾಡಿ ಈ ಪುಲಸ್ಯ ಮಹರ್ಷಿಗಳ ತಪಸ್ಸನ್ನು ಭಂಗ ಮಾಡಬೇಕೆಂದುಕೊಂಡರು. ಬಹಳಷ್ಟು ಸಾರಿ ಪ್ರಯತ್ನಿಸಿದರೂ ಕೂಡ ಆದರೆ ಸಾಧ್ಯವಾಗಲಿಲ್ಲ. ಇದೆಲ್ಲವನ್ನೂ ಅರ್ಥೈಸಿಕೊಂಡ ಪುಲಸ್ಯ ಮಹರ್ಷಿಗಳಿಗೆ ಕೋಪ ಬಂದು ಅಲ್ಲಿದ್ದ ಗಂಧರ್ವರ ಜೊತೆ ಅಪ್ಸರೆಯರನ್ನೂ ಕೂಡ ಶಪಿಸಿ ಬಿಡುತ್ತಾರೆ. ಯಾರಾದರೆ ಈ ದಿನದ ನಂತರ ನನ್ನ ತಪಸ್ಸಿಗೆ ಭಂಗ ತರುತ್ತಾರೋ ಮತ್ತು ನನ್ನ ಎದುರಿಗೆ ಬರುತ್ತಾರೋ ಅವರು ಖಂಡಿತವಾಗಿಯೂ ಗರ್ಭಧರಿಸುತ್ತಾರೆಂದು ಶಪಿಸುತ್ತಾರೆ. ಪುಲತ್ಸ್ಯ ಮಹರ್ಷಿಗಳ ಈ ಶಾಪಕ್ಕೆ ಭಯಬಿದ್ದಂತಹ ಅಪ್ಸರೆಯರ ಜೊತೆ ಗಂಧರ್ವರು ಕೂಡ ಅಲ್ಲಿಂದ ತಕ್ಷಣವೇ ಓಡಿ ಹೋದರು. ಆ ಪರ್ವತದ ಮೇಲೆ ತ್ರಿನಬಂಧು ಮಹರ್ಷಿಗಳು ತನ್ನ ಕುಟುಂಬದ ಜೊತೆ ವಾಸಿಸುತ್ತಿದ್ದರು. ಆತನಿಗೆ ಆವಿರ್ಭಾವ ಎಂಬ ಮಗಳು ಇದ್ದಳು. ಆಕೆಗೆ ಪುಲತ್ಸ್ಯ ಮಹರ್ಷಿಗಳ ಶಾಪದ ಕುರಿತು ಗೊತ್ತಿರಲಿಲ್ಲ. ಆಕೆ ಒಂದು ದಿನ ತನ್ನ ಸ್ನೇಹಿತೆಯರನ್ನು ಹುಡುಕುತ್ತಾ ಸುಮೇರು ಪರ್ವತದ ಮೇಲೆ ಹೋಗುತ್ತಾಳೆ. ಸ್ವಲ್ಪ ಸಮಯದಲ್ಲಿಯೇ ಗೆಳತಿಯರನ್ನು ಕೂಗುತ್ತಾ ಪುಲತ್ಸ್ಯ ಮಹರ್ಷಿಗಳ ಆಶ್ರಮಕ್ಕೆ ತಲುಪುತ್ತಾಳೆ. ಪುಲತ್ಸ್ಯ ಮಹರ್ಷಿಗಳು ಆಕೆಯನ್ನು ನೋಡಿದ ತಕ್ಷಣವೇ ಆಕೆಗೆ ಶಾಪ ತಗುಲುತ್ತದೆ. ಕೇವಲ ಕೆಲವೇ ನಿಮಿಷಗಳಲ್ಲಿ ಆಕೆಯ ದೇಹ ಬದಲಾಯಿತು. ಅದೇ ಕ್ಷಣ ಆಕೆ ಗರ್ಭವತಿಯಾಗಿ ಬದಲಾದಳು. ಅಚಾನಕ್ಕಾಗಿ ಆಕೆಯ ಶರೀರದಲ್ಲಿ ಬಹಳಷ್ಟು ಬದಲಾವಣೆಗಳಾದವು. ಇದನ್ನು ನೋಡಿದ ಆವಿರ್ಭಾವ ಬಹಳ ಭಯಬಿದ್ದಳು. ಆಕೆಯನ್ನು ನೋಡಿದ ಆಕೆಯ ಸ್ನೇಹಿತರು ಬಳಿ ಬಂದರು. ಆಗ ಆವಿರ್ಭಾವ ನಡೆದ ವಿಷಯವನ್ನೆಲ್ಲ ತನ್ನ ಗೆಳತಿಯರಿಗೆ ವಿವರಿಸುತ್ತಾಳೆ. ಹಾಗೆಯೇ ಗೆಳತಿಯರೊಂದಿಗೆ ಆವಿರ್ಭಾವ ತನ್ನ ತಂದೆಯ ಬಳಿ ಹೋಗುತ್ತಾಳೆ. ತಂದೆಗೂ ಸಹ ನಡೆದ ವಿಷಯವನ್ನೆಲ್ಲ ವಿವರಿಸುತ್ತಾಳೆ. ತನ್ನ ಮಗಳನ್ನು ಈ ಸ್ಥಿತಿಯಲ್ಲಿ ನೋಡಿ ತ್ರಿನಬಂಧು ಮಹರ್ಷಿಗಳು ಬಹಳ ಬಾಧೆ ಪಡುತ್ತಾರೆ. ತನ್ನ ಮಗಳನ್ನು ತೀಕ್ಷ್ಣವಾಗಿ ಗಮನಿಸಿದ ತ್ರಿನಬಂಧು ಮಹರ್ಷಿಗಳಿಗೆ ಎಲ್ಲವೂ ಅರ್ಥವಾಗುತ್ತದೆ. ಇದಕ್ಕೆ ಕಾರಣ ಪುಲತ್ಸ್ಯ ಮಹರ್ಷಿಗಳು ಎಂದು ಗೊತ್ತಾಗುತ್ತದೆ. ತನ್ನ ಮಗಳ ಜೊತೆ ಸುಮೇರು ಪರ್ವತದಲ್ಲಿರುವ ಪುಲತ್ಸ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಅಲ್ಲಿ ಮಹರ್ಷಿಗಳಿಗೆ ನಮಸ್ಕರಿಸಿ ಈ ರೀತಿಯಾಗಿ ಹೇಳುತ್ತಾರೆ, ಮಹರ್ಷಿಗಳೇ, ನೀವು ಸಾಕ್ಷಾತ್ ಬ್ರಹ್ಮದೇವರ ಮಾನಸ ಪುತ್ರರು. ಈ ಲೋಕದಲ್ಲಿ ಕೀರ್ತಿ ಪಡೆದವರು ಮತ್ತು ಬಹಳ ದಯಾನೀಯರು. ದಯಮಾಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನ್ನ ಮಗಳ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಕೋರುತ್ತಾರೆ. ನಿಮ್ಮ ಶಾಪದ ಕಾರಣದಿಂದ ಈ ಬ್ರಹ್ಮಾಂಡದಲ್ಲಿ ಗರ್ಭವತಿಯಾದ ಮೊಟ್ಟ ಮೊದಲ ಸ್ತ್ರೀ ನನ್ನ ಮಗಳೇ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಮಗಳನ್ನು ಇನ್ಯಾರು ಮದುವೆಯಾಗುತ್ತಾರೆ? ನೀವೇ ನನ್ನ ಮಗಳನ್ನು ಪತ್ನಿಯಾಗಿ ಸ್ವೀಕರಿಸಿ. ನನ್ನ ಮಗಳು ಸದ್ಗುಣ ಸಂಪನ್ನೆ.
ಆದರೆ ಆಕೆಗೆ ತಿಳಿಯದೆ ನಿಮ್ಮ ಶಾಪಕ್ಕೆ ಗುರಿಯಾಗಿದ್ದಾಳೆ. ಆಕೆ ತನ್ನ ಜೀವನ ಪೂರ್ತಿ ನಿಮ್ಮ ಸೇವೆಯಲ್ಲಿ ನಿರತರಾಗಿರುತ್ತಾಳೆ ಎಂದು ಹೇಳುತ್ತಾರೆ. ತ್ರಿನಬಂಧು ಮಹರ್ಷಿಗಳ ಈ ಮಾತುಗಳಿಗೆ ಪುಲತ್ಸ್ಯ ಮಹರ್ಷಿಗಳು ಪ್ರಸನ್ನರಾದರು. ಆಗ ಪುಲತ್ಸ್ಯ ಮಹರ್ಷಿಗಳು, ನನ್ನ ಶಾಪದಿಂದಲೇ ನಿಮ್ಮ ಮಗಳು ಗರ್ಭವತಿಯಾಗಿ ಬದಲಾಗಿದ್ದಾಳೆ. ಇದೇ ಕಾರಣದಿಂದಲೇ ನಾನು ನಿಮ್ಮ ಮಗಳನ್ನು ಪತ್ನಿಯಾಗಿ ಸ್ವೀಕರಿಸುತ್ತೇನೆ, ನೀವು ಬಾಧೆ ಪಡಬೇಡಿ ಎಂದು ಹೇಳಿ ತ್ರಿನಬಂಧು ಮಹರ್ಷಿಗಳ ಮಗಳಾದ ಆವಿರ್ಭಾವಳನ್ನು ಮದುವೆಯಾಗುತ್ತಾರೆ. ಅಂದಿನಿಂದ ಆವಿರ್ಭಾವ ಪುಲತ್ಸ್ಯ ಮಹರ್ಷಿಗಳ ಆಶ್ರಮದಲ್ಲೇ ಉಳಿದಳು. ರಾತ್ರಿ ಹಗಲು ಸ್ವಚ್ಛವಾದ ಮನಸ್ಸಿನಿಂದ ಪುಲತ್ಸ್ಯ ಮಹರ್ಷಿಗಳಿಗೆ ಸೇವೆಗಳನ್ನು ಮಾಡುತ್ತಾಳೆ. ಆಕೆಯ ನಿರ್ಮಲ ಸೇವೆಗೆ ಮೆಚ್ಚಿದ ಮಹರ್ಷಿಗಳು, ನಾನು ನಿನ್ನ ಸೇವೆಗೆ ಪ್ರಸನ್ನನಾಗಿದ್ದೇನೆ, ಆದ್ದರಿಂದ ನಿನಗೆ ನನ್ನ ಹಾಗೆ ಇರುವ ಪುತ್ರನನ್ನು ವರವಾಗಿ ಪ್ರಸಾದಿಸುತ್ತೇನೆ. ನೀನು ಈ ಹಿಂದೆ ನನ್ನ ಮುಂದೆ ಬಂದಾಗ ನಾನು ವೇದಗಳನ್ನು ಪಠಿಸುತ್ತಿದ್ದೆ, ಆಗ ನೀನು ಅವುಗಳನ್ನು ಕೇಳಿಸಿಕೊಂಡಿದ್ದೆ, ಆದ್ದರಿಂದ ನೀನು ಸಹ ವೇದಗಳನ್ನು ಪಠಿಸಿದ ಹಾಗೆಯೇ, ಆದ್ದರಿಂದಲೇ ನಿನ್ನ ಮಗನು ವೇದಗಳಲ್ಲಿ ಪಂಡಿತನಾಗಿರುತ್ತಾನೆ, ಇಡೀ ಪ್ರಪಂಚಕ್ಕೆ ವೇದಗಳನ್ನು ಪ್ರಚಾರಿಸುತ್ತಾನೆ, ಈ ಪ್ರಪಂಚವೆಲ್ಲ ನಿನ್ನ ಮಗನನ್ನು ವಿಶ್ರವ ಮಹರ್ಷಿ ಎಂದು ಕರೆಯುತ್ತದೆ ಎಂದು ಹೇಳುತ್ತಾರೆ. ಸ್ವಲ್ಪ ದಿನಗಳಲ್ಲಿಯೇ ಆವಿರ್ಭಾವಳಿಗೆ ಅತ್ಯಂತ ಗುಣವಂತನಾದ ಪುತ್ರನು ಜನಿಸುತ್ತಾನೆ. ಪುಲತ್ಸ್ಯ ಮಹರ್ಷಿಗಳು ಹೇಳಿದ ಹಾಗೆಯೇ ಆತನ ಹೆಸರು ವಿಶ್ರವ ಎಂದಿಟ್ಟರು. ಈ ವಿಶ್ರವ ಮಹರ್ಷಿಗಳು ತನ್ನ ತಂದೆಯ ಹಾಗೆಯೇ ಸತ್ಯವಂತನು, ಸದಾಕಾಲ ಸತ್ಯ ಮತ್ತು ಧರ್ಮವನ್ನು ಪಾಲಿಸುತ್ತಾನೆ. ಆತನಿಗೂ ಕೂಡ ಈ ಪ್ರಪಂಚವೆಲ್ಲ ಕೀರ್ತಿ ಲಭಿಸುತ್ತದೆ. ತನ್ನ ಶ್ರೇಷ್ಠತೆಯ ಬಗ್ಗೆ ತಿಳಿದು ಭಾರದ್ವಾಜ ಮಹರ್ಷಿಗಳು ತನ್ನ ಮಗಳಾದ ಇಲವಿದಳನ್ನು ವಿಶ್ರವ ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಇವರಿಬ್ಬರಿಗೂ ಒಬ್ಬ ಮಗ ಜನಿಸುತ್ತಾನೆ. ಆತನ ಹೆಸರು ವೈಶವಾನನು. ಆತನ ಇನ್ನೊಂದು ಹೆಸರು ಕುಬೇರ. ಕುಬೇರನು ಬ್ರಹ್ಮದೇವನನ್ನು ಪ್ರಸನ್ನ ಮಾಡಲು ಕಠೋರ ತಪಸ್ಸು ಮಾಡುತ್ತಾರೆ. ಕುಬೇರನ ಘೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಪ್ರಸನ್ನನಾಗಿ ಆತನಿಗೆ ವರವನ್ನು ಪ್ರಸಾದಿಸುತ್ತಾರೆ. ಕುಬೇರನನ್ನು ಉತ್ತರ ದಿಕ್ಕಿಗೆ ಅಧಿಪತಿಯನ್ನಾಗಿ ಮಾಡುತ್ತಾರೆ. ಇದರ ಜೊತೆ ಪುಷ್ಪಕ ವಿಮಾನವನ್ನು ಕೂಡ ಕುಬೇರನಿಗೆ ಪ್ರಸಾದಿಸುತ್ತಾರೆ. ಕುಬೇರನು ಬಹಳ ಧನವಂತನು. ಆದ್ದರಿಂದಲೇ ಈಗಲೂ ಕೂಡ ಧನವಂತರ ಕುರಿತು ಮಾತಾಡಬೇಕಾದರೆ ಕುಬೇರನ ಹೆಸರು ಖಂಡಿತವಾಗಿಯೂ ಬರುತ್ತದೆ. ವಿಶ್ರವ ಮಹರ್ಷಿಯ ಎರಡನೇ ಪತ್ನಿಯ ಹೆಸರು ಕೈಕೇಶಿ. ಒಂದು ಸಾರಿ ಶಿವನು ಪಾರ್ವತಿದೇವಿಗೋಸ್ಕರ ಅತ್ಯಂತ ಸುಂದರವಾದ ಮಹಲನ್ನು ನಿರ್ಮಿಸುತ್ತಾನೆ. ಅದರ ಹೆಸರು ಲಂಕಾ. ಈ ಮಹಲಿನ ಗೃಹ ಪ್ರವೇಶದ ಸಮಯದಲ್ಲಿ ಶಿವನು ವಿಶ್ರವ ಮಹರ್ಷಿಯನ್ನು ಕೂಡ ಆಹ್ವಾನಿಸುತ್ತಾರೆ. ಆಗ ವಿಶ್ರವ ಮಹರ್ಷಿಗಳು ತನ್ನ ಪತ್ನಿಯಾದ ಕೈಕಶಿಯ ಜೊತೆ ಬರುತ್ತಾರೆ. ಆಗ ಶಿವನು ನಿಮಗೆ ಏನು ಬೇಕೋ ಕೋರಿಕೊಳ್ಳಿ ಎಂದು ವಿಶ್ರವ ಮಹರ್ಷಿ ದಂಪತಿಗಳನ್ನು ಕೇಳುತ್ತಾರೆ. ಆಗ ಕೈಕೇಶಿ ಲಂಕಾವನ್ನು ದಾನವಾಗಿ ಕೇಳುತ್ತಾಳೆ. ಶಿವನು ಏನನ್ನೂ ಆಲೋಚಿಸದೆ ಲಂಕೆಯನ್ನು ದಾನ ಮಾಡುತ್ತಾರೆ. ಇದರಿಂದ ಪಾರ್ವತಿದೇವಿಗೆ ಕೋಪ ಬಂದು ಕೈಕಶಿಯನ್ನು ಶಪಿಸುತ್ತಾಳೆ. ಈ ದಿನ ನೀನು ನನ್ನ ಪತಿಯಿಂದ ಲಂಕೆಯನ್ನು ದಾನವಾಗಿ ಪಡೆದಿದ್ದೀಯ, ಆದರೆ ಮುಂದೊಂದು ದಿನ ನನ್ನ ಪತಿಯಿಂದಲೇ ಈ ಲಂಕೆ ಸುಟ್ಟು ಭಸ್ಮವಾಗುತ್ತದೆಂದು ಶಪಿಸುತ್ತಾಳೆ. ಆನಂತರ ವಿಶ್ರವ ಮಹರ್ಷಿ ಶಿವನು ಪ್ರಸಾದಿಸಿದ ಆ ಲಂಕೆಯನ್ನು ತನ್ನ ಮಗನಾದ ಕುಬೇರನಿಗೆ ಕೊಡುತ್ತಾರೆ. ಆದರೆ ನಂತರ ಕೈಕೇಶಿಯ ಮಗನಾದ ರಾವಣಾಸುರನು ಕುಬೇರನಿಂದ ಈ ಲಂಕೆಯನ್ನು ಕಸಿದುಕೊಳ್ಳುತ್ತಾನೆ. ಕೇವಲ ಲಂಕೆಯನ್ನು ಮಾತ್ರವಲ್ಲದೆ ಕುಬೇರನ ಬಳಿ ಇದ್ದ ಪುಷ್ಪಕ ವಿಮಾನವನ್ನು ಕೂಡ ಕಸಿದುಕೊಳ್ಳುತ್ತಾನೆ. ನಂತರ ತ್ರೇತಾಯುಗದಲ್ಲಿ ಶಿವನ ಅವತಾರವಾದ ಹನುಮಂತನು ಲಂಕೆಯನ್ನು ಸುಟ್ಟು ಹಾಕುತ್ತಾನೆ. ಪಾರ್ವತಿದೇವಿಯ ಶಾಪದ ಕಾರಣದಿಂದಲೇ ಲಂಕೆ ಸುಟ್ಟು ಹೋಯಿತು ಎಂದು ಈ ರೀತಿಯಾಗಿ ಬ್ರಹ್ಮದೇವನು ಸರಸ್ವತೀದೇವಿಗೆ ಹೇಳುತ್ತಾರೆ. ಪುಲತ್ಸ್ಯ ಮಹರ್ಷಿಗಳ ಶಾಪದಿಂದಲೇ ಈ ಪ್ರಪಂಚದಲ್ಲಿ ಎಲ್ಲಾ ಸ್ತ್ರೀಯರು ಗರ್ಭವತಿಯರಾಗುತ್ತಾರೆ. ಆದ್ದರಿಂದಲೇ ಈ ಪ್ರಪಂಚದಲ್ಲಿರುವ ಸ್ತ್ರೀಯರಿಗೆ ಆ ಸಮಯದಲ್ಲಿ ಅತಿ ಹೆಚ್ಚಿನ ನೋವನ್ನು ಭರಿಸುವ ಶಕ್ತಿಯನ್ನು ಪ್ರಸಾದಿಸಿದ್ದೇನೆ. ಮಹಿಳೆಯರಲ್ಲಿ ನೋವನ್ನು ತಡೆಯುವ ಶಕ್ತಿ ಪುರುಷರಿಗಿಂತಲೂ ಹೆಚ್ಚಾಗಿರುತ್ತದೆ. ಇದೇ ಕಾರಣದಿಂದಲೇ ಸ್ತ್ರೀಯರನ್ನು ಸೃಷ್ಟಿಸಬೇಕಾದರೆ ನನಗೆ ಹೆಚ್ಚಿನ ಸಮಯ ಬೇಕಾಯಿತು. ನಿಜ ಹೇಳಬೇಕೆಂದರೆ ಗರ್ಭವತಿಯಾಗುವುದು ಸ್ತ್ರೀಯರಿಗೆ ದೊರಕಿರುವ ಒಂದು ವರವೂ ಹೌದು, ಶಾಪವೂ ಹೌದು. ನಾನು ಸ್ತ್ರೀಯರಲ್ಲಿ ಪ್ರೇಮ, ಅನುರಾಗ, ಆಪ್ಯಾಯತೆಗಳಂತಹ ಭಾವನೆಗಳನ್ನು ಕಲ್ಪಿಸಿದ್ದೇನೆ. ಇದರಿಂದ ಅವರು ತಮ್ಮ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾರೆ. ಈ ಸಂಸಾರಕ್ಕೆ ಆಧಾರವೇ ಸ್ತ್ರೀಯರು. ಆದ್ದರಿಂದಲೇ ನಾನು ಸೃಷ್ಟಿಸಿದ ರಚನೆಗಳಲ್ಲಿ ಸ್ತ್ರೀಯರನ್ನು ಅತ್ಯಂತ ಶ್ರೇಷ್ಠವಾದವರೆಂದು ಭಾವಿಸುತ್ತೇನೆ ಎಂದು ಬ್ರಹ್ಮದೇವರು ಸರಸ್ವತೀ ದೇವಿಗೆ ಹೇಳುತ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ಪುಲತ್ಸ್ಯ ಮಹರ್ಷಿಗಳ ಶಾಪದಿಂದಲೋ ಅಥವಾ ವರದಿಂದಲೋ ಈ ಲೋಕದಲ್ಲಿ ಸ್ತ್ರೀಯರು ಗರ್ಭವತಿಯರಾಗುತ್ತಾರೆ. ನಿಮಗೆ ಈ ಕತೆ ಏನನ್ನಿಸಿತು? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.